ಹಾ ಗಾಯಸ್ ಗುಡ್ ಮಾರ್ನಿಂಗ್ ಇದು ಟೊಮೊಟೊ ತೋಟವನ್ನು ಇದ್ದೀರಾ ನೀವು ನೋಡಿ ಜಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಟೊಮೊಟೊ ವೀಡಿಯೋಸ್ ನೋಡಿ ಹೇಗಿದೆ ತೋಟ ಅಂತ ಇದು ಟೊಮೊಟೊ ತಳಿ ಡಬಲ್ ಫೋರ್ ಏಯ್ಟ್ ಅಂತ ಅಂದರೆ ಆ ತಳಿಯ ಗಿಡಗಳಿಗೂ ಹೆವಿ ಮಳೆ ಟೊಮೊಟೊ ಗಿಡ ನಾಟಿ ಮಾಡ್ದಾಗಿಂದ ಈ ಕ್ಷಣದವರೆಗೂ ದಿನ್ನ ಮಳೆ ಮಳೆ ಜಾಸ್ತಿ ಬಂದರೆ ಟೊಮೊಟೊ ಗಿಡಗಳು ಬೆಳವಣಿಗೆ ಆಗೋದಿಲ್ಲ ಇಳುವರಿ ಬರೋದಿಲ್ಲ ಸೊ ಬಟ್ ಮಳೆ ಬಂದಿದೆ ಮಳೆ ಬಂದಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಮಳೆ ಬಂದಿದೆ ಹೆವಿ ಮಳೆ ನೋಡಿ ಗಿಡಗಳೆಲ್ಲ ಗಾಳಿಗೆ ಮಳೆ ಎಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂತ ಎಲ್ಲ ಬಿದೋಗಿದ್ದಾವೆ ಬಾಕ್ಕೊಂಡಿದ್ದಾವೆ ಎಷ್ಟು ಕಷ್ಟಪಡಬೇಕು ಟೊಮೊಟೊಗಳನ್ನ ಬೆಳೆಸೋದಕ್ಕೆ ಅಂದರೆ ನಮ್ಮ ಸಣ್ಣ ಪುಟ್ಟ ಮಕ್ಕಳನ್ನ ನಾವು ಸಾಕ್ತೀವಲ್ವ ಆ ಥರ ಕಷ್ಟಪಟ್ಟು ಟೊಮೊಟೊ ಗಿಡಗಳನ್ನ ಬೆಳಿಬೇಕು ಟೊಮೊಟೊ ಕೃಷಿಯನ್ನು ಮಾಡಬೇಕಾಗುತ್ತೆ ಬಟ್ ಮಳೆ ಬಂದರೆ ಮಳೆಗೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ಇನ್ನೂ ಇದು ಸ್ಯಾಂಪಲ್ ಕೂಡ ಆಗಿಲ್ಲ ಇನ್ನು ಇಷ್ಟೊತ್ತಿಗಾಗಲೇ ಸ್ಯಾಂಪಲ್ಗೆ ಅಂದರೆ ನನ್ನ ಎತ್ತ ಬೆಳೆ ಅಂದರೆ ಸುಮಾರು ಒಂದು ಐದು ಅಡಿ ಎತ್ತ ಬೆಳೀಬೇಕಾಗಿತ್ತು ಟೊಮೆಟೊ ಗಿಡಗಳು ಜನರಲ್ಲಾಗಿ ಗಿಡ ತುಂಬ ಟೊಮೊಟೊ ಇರಬೇಕಾಗಿತ್ತು ಬಟ್ ಹೆವಿ ಮಳೆ ಆಗಿದ್ದರಿಂದ ಗಿಡ ಅಷ್ಟು ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇರೋದ್ರಲ್ಲಿ ಪರವಾಗಿಲ್ಲ ಮಳೆಗಾಲದಲ್ಲೂ ಇಷ್ಟೆಲ್ಲ ಆಗಿದೆಯಲ್ಲ ಅಂತ ಹೇಳ್ಬೋದು ಕಳೆದ ಎರಡು ತಿಂಗಳಿಂದ ಆಲ್ಮೋಸ್ಟು ಎರಡು ತಿಂಗಳು ಇಪ್ಪತ್ತು ದಿನ ಆಯಿತು ಅನಿಸುತ್ತೆ ಇದು ಟೊಮೊಟೊ ನಾಟಿ ಮಾಡಿ ಜನರಲ್ಲಾಗಿ ಬೇಸಿಗೆ ಟೈಮಲ್ಲಿ ಆಗಿದರೆ ಇಷ್ಟೊತ್ತಿಗೆ ಸ್ಯಾಂಪಲ್ ಕಿತ್ತು ಒಂದೆರಡು ಕೊಯ್ಲು ಮಾರ್ಕೆಟ್ಗೆ ಆಗಬೇಕಾಗಿತ್ತು ಆದರೆ ಇನ್ನೂ ಒಂದು ಕೊಯ್ಲು ಕೂಡ ಹೋಗಿಲ್ಲ ಆಲ್ಮೋಸ್ಟು ಇನ್ನೊಂದು ಎರಡು ದಿನದಲ್ಲಿ ಸ್ಯಾಂಪಲ್ ಸಿಗುತ್ತೆ ಅಂದರೆ ಫಸ್ಟು ಕೊಯ್ಲು ಆಗುತ್ತೆ ಟೊಮೊಟೊಗೆ ನೋಡಿ ಕೆಲವೆಲ್ಲ ಈಗಾಗಲೇ ಕೆಂಪುಗಾಕ್ತಿದ್ದಾವೆ ಅಂದರೆ ಹಣ್ಣು ಆಗ್ತಾ ಇದ್ದಾವೆ ಸಣ್ಣ ಸಣ್ಣದಾಗ ಒಂದೊಂದೇ ಸೊ ಇನ್ನೊಂದು ಎರಡು ದಿನದಲ್ಲಿ ಡೆಫಿನೆಟ್ಲಿ ಸ್ಯಾಂಪಲ್ ಆಗುತ್ತೆ ಸೊ ಇದು ಡಬಲ್ ಫೋರ್ ಏಯ್ಟ್ ತಳಿ ಇದು ತುಂಬ ಹೈಬ್ರಿಡ್ ಅಲ್ಲ ನಾ ಅಂದರೆ ಒಂದು ನಾಟಿ ಅಂತ ಹೇಳ್ಬೋದು ನಾಟಿ ತಳಿಯ ಒಂದು ಫೋರ್ ಫೋರ್ ಏಯ್ಟು ಟೊಮೊಟೊ ಗಿಡಗಳಿಗೂ ಮಳೆಗಾಲದ ಸ್ವಲ್ಪ ತಡೆಯುತ್ತೆ ಜನರಲ್ಲಾಗಿ ನಾವು ಸಾಹೋ ತಳಿಯನ್ನು ಹಾಕ್ತಿದ್ವಿ ಸಾಹೋ ಇವೇ ರೇಟ್ ಇರುತ್ತೆ ಈಗ ಸದ್ಯ ಟೊಮೊಟೊ ಮಾರ್ಕೆಟಲ್ಲಿ ಚಿಂತಾಮಣಿ ಮಾರ್ಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಹದಿನೈದು ಬಾಕ್ಸು ಟೊಮೊಟೊ ಒಂದು ಬಾಕ್ಸು ಮಿನಿಮಮ್ ಮುನ್ನೂರು ರೂಪಾಯಿಂದ ಐನೂರ ಎಪ್ಪತ್ತು ರೂಪಾಯಿವರೆಗೂ ಹೋಗಿದೆ ಇವತ್ತು ಅಂದರೆ ಇವತ್ತು ಸಂಡೇ ಸೆವೆಂಟೀನ್ತ್ ಅಕ್ಟೋಬರ್ ತಿಂಗಳಲ್ಲಿ ಮಾತಾಡ್ತಾ ಇದ್ದೀವಿ ಇವತ್ತು ಸಂಡೇ ನಿನ್ನೆ ಮಾರ್ಕೆಟ್ ಸಟರ್ಡೆ ಸಾಹೋ ಸುಮಾರು ಐನೂರ ಎಪ್ಪತ್ತು ಹೋಗಿದೆ ಚಿಂತಾಮಣಿಯಲ್ಲಿ ಒಳ್ಳೆ ಕ್ವಾಲಿಟಿ ಟೊಮೊಟೊ ಕೋಲಾರಲ್ಲಿ ಲಾಸ್ಟು ಒಂದು ವೀಕಲ್ಲಿ ತೌಸಂಡ್ ರುಪೀಸ್ ಕೂಡ ಹೋಗಿತ್ತು ಅಂದರೆ ಟೊಮೊ ಅಷ್ಟು ಕ್ವಾಲಿಟಿ ಇರೋಂಥ ಹಣ್ಣು ಟೊಮೊಟೊ ಹಣ್ಣು ಬಂದರೆ ರೇಟ್ ಹೋಗುತ್ತೆ ಈಗ ಒಂದು ಮಳೆ ಜಾಸ್ತಿಯಾಗಿ ಕೊನೆಗೆ ಜೊತೆಗೆ ಹಬ್ಬ ಸೀಸನ್ ಬಂದಿದೆ ದಸರಾ ಹಬ್ಬ ಸೊ ಹಾಗಾಗಿ ಸ್ವಲ್ಪ ಕಳೆದ ಮೂರು ನಾಲ್ಕು ದಿನಗಳಿಂದ ಸ್ವಲ್ಪ ಡೌನ್ ಅಂದ ಒಂದು ಹತ್ತು ಪರ್ಸೆಂಟ್ ರೇಟ್ ಡೌನ್ ಆಗಿದೆ ಅಂತ ಇದೆ ಮಾರ್ಕೆಟಲ್ಲಿ ನೋಡೋಣ ಮುಂದಿನ ದಿನದಲ್ಲಿ ಯಾವ ಥರ ರೇಟ್ ಸಿಗುತ್ತೆ ಅಂತ ಬಟ್ ಒಂದಂತೂ ನಿಜ ನೋಡಿ ಟೊಮೊಟೊ ತುಂಬ ಕಡಿಮೆ ಅಂದರೆ ಬೆಳೆದೇ ಬೆಳೆದು ಬೆಳೆಗಾರರು ಟೊಮೊಟೊ ಹೆಸರ ತಗೊಂಡು ತುಂಬ ಕಡಿಮೆ ಬೆಳೆದವ್ರು ಯಾಕಂದ್ರೆ ಲಾಸ್ಟ್ ಟೈಮ್ ಕಳೆದ ಒಂದೂವರೆ ವರ್ಷದಿಂದ ಟೊಮೊಟೊಗೆ ರೇಟೇ ಇರಲಿಲ್ಲ ಐದು ರೂಪಾಯಿ ಆರು ರೂಪಾಯಿ ಕೆ ಜಿಗೆಲ್ಲ ಹೋಗಿದೆ ಬಾಕ್ಸನ್ನು ನಾವೇ ಐವತ್ತು ರೂಪಾಯಿಗೆ ಮಾರಿದ್ದೀವಿ ಅಂದರೆ ಹದಿನೈದು ಕೆ ಜಿ ಬಾಕ್ಸನ್ನು ಐವತ್ತು ರೂಪಾಯಿಗೆ ನಾವೇ ಮಾರಿದ್ದೀವಿ ಮಾರ್ಕೆಟಲ್ಲಿ ಲಾಸ್ಟು ಆರು ತಿಂಗಳ ಹಿಂದೆ ಸೊ ಹಾಗಾಗಿ ರೈತರು ತುಂಬ ನಷ್ಟವನ್ನು ಅನುಭವಿಸಿದರು ಸೊ ಈಗ ಮತ್ತೆ ಮಳೆಗಾಲದಲ್ಲಿ ಟೊಮೊಟೊ ಹಾಕಿದ್ರೆ ಮತ್ತೆ ನಷ್ಟ ಅನುಭವಿಸ್ಬೇಕಲ್ಲಪ್ಪ ಅನ್ನೋ ಒಂದು ಚಿಂತೆಯಲ್ಲಿ ಯಾರೂ ಕೂಡ ತುಂಬ ಕಡಿಮೆ ಬೆಳೆದ್ರು ಟೊಮೊಟೊ ಸೊ ಹಾಗಾಗಿ ಈಗ ಟೊಮೊಟೊ ಕಳೆದ ಒಂದು ಹದಿನೈದು ದಿನ ಟೊಮೊಟೊಗೆ ರೇಟ್ ಬಂದಿದೆ ಈಗ ಮತ್ತೆ ಕುಸಿತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾಯಿದೆ ಗೊತ್ತಿಲ್ಲ ಎಷ್ಟಾಗುತ್ತೆ ಏನಾಗುತ್ತೆ ಮುಂದೆ ಅಂತ ಬಟ್ ಆ್ಯಸ್ ಪರ್ ಮಾರ್ಕೆಟ್ ಅನಾಲಿಸ್ ಪ್ರಕಾರ ಈ ತಿಂಗಳು ಪೂರ್ತಿ ಅಂದರೆ ಅಕ್ಟೋಬರ್ ಹಾಗೂ ನವೆಂಬರಲ್ಲಿ ಪೂರ್ತಿ ಬೆಳೆ ಇರುತ್ತೆ ಅಂದರೆ ಮ ರೇಟ್ ಇರುತ್ತೆ ಯಾಕಂದರೆ ಕಳೆದ ಎರಡು ತಿಂಗಳಿಂದ ಮಳೆ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಬೆಳೆ ಆಗಿಲ್ಲ ಎಲ್ಲೂ ಕೂಡ ಇಳುವರಿ ಬಂದಿಲ್ಲ ಮಳೆಗೆ ಟೊಮೊಟೊ ಗಿಡಗಳು ಕೊಳ್ತು ಬಿಡ್ತಾವೆ ಬೇಗ ಹಾಗಾಗಿ ರೈತರು ತುಂಬ ನಷ್ಟ ಆಗಿದೆ ಗಿಡ ಆಗಿರಬೇಕು ಅದನ್ನೇ ತುಂಬ ಜನ ಟೊಮೊಟೊ ತೋಟವನ್ನೇ ನಾಶ ಮಾಡಿದ್ದಾರೆ ಅಂದರೆ ಆಗಲ್ಲ ಅಂದ್ಬಿಟ್ಟು ಸೊ ಅಂಥದ್ರಲ್ಲಿ ನಾವು ಟೊಮೊಟೊ ಬೆಳೆದಿದ್ದೀವಿ ಸೊ ಇನ್ನೂ ಮಾರ್ಕೆಟ್ಗೆ ಹೋಗಿಲ್ಲ ಬಹುಶಃ ಇನ್ನೊಂದು ಎರಡು ದಿನದಲ್ಲಿ ಮಾರ್ಕೆಟ್ಗೆ ಹೋಗುತ್ತೆ ಒಂದು ವರ ಸುಮಾರು ಒಂದು ಹತ್ತು ಸಾವಿರ ಗಿಡನ ನಾಟಿ ಮಾಡಿದ್ದಾರೆ ನೋಡ್ತೀನಿ ಒಂದು ಜಸ್ಟ್ ಒಂದು ವ್ಯೂ ತೋರಿಸ್ತೀನಿ ನೋಡಿ ಒಂದು ಸುಮಾರು ಹತ್ತು ಸಾವಿರ ಗಿಡ ಇದೆ ಪರವಾಗಿಲ್ಲ ಅಂದರೆ ಈ ಟೈಮಲ್ಲಿ ಮಳೆಗಾಲದಲ್ಲೂ ಕೂಡ ಸುಮಾರಾಗಿ ಗಿಡ ಬಂದಿದ್ದಾವೆ ಬಟ್ ತುಂಬ ದಿನ ಉಳಿಯಲ್ಲ ಅಂದರೆ ಜಾಸ್ತಿ ಮಳೆ ಬರ್ತಾ 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 ಅದರ ಒಂದು ಬುಡ ಏನಿದೆ ಅದು ಕೊಳೆದೋಗ್ಬಿಡುತ್ತೆ ಬೇಗ ಸತ್ತೋಗ್ಬಿಡುತ್ತೆ ಗಿಡಗಳು ಇಲ್ಲಾಂದರೆ ಇಷ್ಟೊತ್ತಿನ ಈಗಾಗಲೇ ಒಂಥರ ಆಗಲೇ ನೋಡಿ ಯಾತ ಇನ್ನೂ ಒಂದು ಬೆಳೆನೂ ಬಂದಿಲ್ಲ ಒಂದು ಬೆಳೆನೂ ಕ ಮಾರ್ಕೆಟ್ಗೆ ಹೋಗಿಲ್ಲ ಆಗಲೇ ಗ ಎಲೆ ಎಲ್ಲ ಒಂಥರ ಕೊಳೆದೋಗ್ತಾಯಿದೆ ಆಗಲೇ ಸೊ ಇದು ಯಾವ ಸ್ಟೇಜಪ್ಪ ಅಂದರೆ ಕೊನೆ ಸ್ಟೇಜು ಒಂದು ನಾಲ್ಕೈದು ಬೆಳೆ ಮಾರ್ಕ್ ಕೊಯ್ದು ಕೊಯ್ಲು ಮಾಡಿ ಮಾರ್ಕೆಟ್ ಕಳಿಸಿದ ಮೇಲೆ ಈ ರೀತಿ ಗಿಡ ಇರ್ತಾ ಇತ್ತು ಆದರೆ ಇನ್ನೂ ಮಾರ್ಕೆಟ್ಗೆ ಹೋಗಿಲ್ಲ ಆಗಲೇ ಗಿಡ ಒಂದು ರೀತಿ ಸಾಯೋ ಸ್ಟೇಜಿಗೆ ಬಂದುಬಿಟ್ಟಿದೆ ಅಂದರೆ ಬಿಕಾಸ್ ಆಫ್ ಮಳೆ ಎಫೆಕ್ಟು ಅಷ್ಟು ಮಳೆ ಆಗಿದೆ ಸೊ ಅದಕ್ಕೆ ಜನ ರೈತರು ಪಾಪ ಏನು ಜಾಸ್ತಿ ಬೆಳೆ ಆಗಿಬಿಟ್ಟಿದೆ ಟೊಮೊಟೊ ರೇಟ್ ಜಾಸ್ತಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಅಂತ ಜನ ಕಂಗಾಲು ಬೀಳ್ತಾ ಇದ್ದಾರೆ ಬಟ್ ಕಳೆದ ಎರಡು ವರ್ಷದಿಂದ ಹತ್ತು ರೂಪಾಯಿಗೆ ಕೆ ಜಿ ಟೊಮೊಟೊ ತಿಂದಿದ್ದಾರೆ ಜನ ಸೊ ಈಗ ಒಂದು ಹದಿನೈದು ದಿನದಲ್ಲಿ ನಲವತ್ತು ರೂಪಾಯಿ ಆಗ್ಬಿಡ್ತು ಮೂವತ್ತು ರೂಪಾಯಿ ಆಗ್ಬಿಡ್ತು ಐವತ್ತು ರೂಪಾಯಿ ಆಗ್ಬಿಡ್ತು ಕೆ ಜಿ ಅಂತ ಎಲ್ಲ ಬಡ್ಕೊತಾ ಇದ್ದಾರೆ ಹಾಂ ಅದ್ರ ಬಗ್ಗೆ ಜನಕ್ಕೆ ಏನು ಟೊಮೊಟೊ ರೇಟ್ ಜಾಸ್ತಿ ಆಗಿಬಿಡ್ತಾರೆ ಹೆಂಗಪ್ಪ ಬದುಕೋದು ಅಂತ ಮಾತಾಡ್ತಾ ಇದ್ದಾರೆ ಬಟ್ ಪಾಪ ಜನ ಪೆಟ್ರೋಲ್ ಡೀಸೆಲ್ ರೇಟ್ ಬಗ್ಗೆ ಮಾತಾಡೋದೇ ಇಲ್ಲ ಯೂರಿಯಾ ಜಾಸ್ತಿ ಆಗಿದೆ ರಸಗೊಬ್ಬರ ಜಾಸ್ತಿ ಆಗಿದೆ ಟೊಮೊಟೊ ಬೀಜ ರೇಟ್ ಜಾಸ್ತಿ ಆಗಿದೆ ಕೂಲಿ ಕೊಡೋದು ಜಾಸ್ತಿ ಆಗಿದೆ ರೈತರು ಏನು ಬೆಳೀತಾರೆ ಅದೆಲ್ಲದೂ ಕೂಡ ಡಬಲ್ ರೇಟ್ ಆಗಿದೆ ಬಟ್ ಅದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಡೀಸೆಲು ಪೆಟ್ರೋಲು ಕಳೆದ ಮೂವತ್ತು ದಿನದಲ್ಲಿ ಪೆಟ್ರೋಲ್ ರೇಟ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಮೂರು ತಿಂಗಳಿಂದ ತೊಂಬತ್ತು ರೂಪಾಯಿ ಇತ್ತು ತೊಂಬತ್ತೈದು ರೂಪಾಯಿ ಇತ್ತು ಈಗ ನೂರ ಹನ್ನೆರಡು ರೂಪಾಯಿ ಪೆಟ್ರೋಲು ಅದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ ಜನ ಅದು ಎಲ್ಲ ಬೆಲೆಗಳ ಏರಿಕೆಗೆ ಕಾರಣ ಪೆಟ್ರೋಲ್ ಡೀಸೆಲ್ ರೇಟು ಬಟ್ ಟೊಮೊಟೊ ಮಾತ್ರ ಎರಡು ವರ್ಷದಲ್ಲಿ ಒಂದು ಸಲ ರೇಟ್ ಬರುತ್ತೆ ಅದು ಬಂದ ತಕ್ಷಣ ಓ ಟಮೊಟೊ ರೇಟ್ ಜಾಸ್ತಿ ಆಗಿಬಿಡ್ತು ಟೊಮೊಟೊ ರೇಟ್ ಜಾಸ್ತಿ ಆಗಿಬಿಡ್ತು ಟೊಮೊಟೊ ಇಲ್ಲಾಂದ್ರೂ ತಿಂದಿಲ್ಲ ಅಂದರೂ ಏನು ಬೇಕಾದರೂ ಬ ತಿಂದು ಬದುಕ್ಬೋದು ಆದರೆ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ಏನು ಕೆಲಸ ಆಗೋಲ್ಲ ಪ್ರತಿಯೊಂದಕ್ಕೂ ಇಂಟರ್ಲಿಂಕು ಟ್ರಾನ್ಸ್ಪೋರ್ಟ್ ಇಲ್ಲ ಅಂದರೆ ಇವತ್ತು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಬೆಲೆ ಏರಿಕೆಗೆ ಟ್ರಾನ್ಸ್ಪೋರ್ಟ್ ಮೂಲ ಕಾರಣ ಆಗುತ್ತೆ ಅದ್ರ ಬಗ್ಗೆ ಮಾತಾಡಿ ಫಸ್ಟು ಆಮೇಲೆ ಪಾಪ ರೈತರಿಗೂ ಒಬ್ಬರಿಗೂ ಇಬ್ಬರಿಗೂ ರೈತರಿಗೆ ಅವರು ಎರಡು ವರ್ಷ ಆದಮೇಲೆ ಬೆಲೆ ಇದೆ ಬೆಲೆ ಇದೆ ಒಳ್ಳೆ ಬೆಲೆ ಸಿಗ್ತಾಯಿದೆ ಅದು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಅದು ಎರಡು ದಿನ ಇರ್ಬೋದು ಮೂರು ದಿನ ಇರ್ಬೋದು ಒಂದು ವಾರ ಇರ್ಬೋದು ಹದಿನೈದು ದಿನ ಇರ್ಬೋದು ಮ್ಯಾಕ್ಸಿಮಮ್ ತಿಂಗಳಿರ್ಬೋದು ಅಷ್ಟೇ ಆಮೇಲೆ ಮತ್ತೆ ಅದೇ ಸೇಮ್ ಐದು ರೂಪಾಯಿಗೋ ಆರು ರೂಪಾಯಿಗೋ ಕೆ ಜಿ ಮಾರಬೇಕಾಗುತ್ತೆ ರೈತರು ರೈತರಿಗೆ ಕಷ್ಟ ಅದು ಬೆಲೆ ಬಗ್ಗೆ ಮಾತಾಡ್ತೀರಾ ಒಳ್ಳೆಯದು ಯಾವುದ್ರ ಬಗ್ಗೆ ಬೆಲೆ ಬಗ್ಗೆ ಬೆಲೆ ಏರಿಕೆನ ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ತಿಳ್ಕೊಳ್ಳಿ ಅದ್ರ ಬಗ್ಗೆ ಮಾತಾಡಿ ರೈತರು ಪಾಪ ಕಷ್ಟಪಟ್ಟಿರ್ತಾರೆ ಒಂದು ಟೊಮೆಟೊಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಟ್ಟರೆ ಜಾಸ್ತಿ ಏನಾಗಲ್ಲ ಎರಡು ಟೊಮೊಟೊ ತ ಎರಡು ಕೆ ಜಿ ಟೊಮೊಟೊ ತಗೊಂಡೋದ್ರೆ ಒಂದು ವಾರ ಬಳಸ್ತೀರ ಹ್ಞೂ ಸೊ ಹಾಗಾಗಿ ಟೊಮೊಟೊ ಬೆಲೆ ಜಾಸ್ತಿ ಆಯ್ತಲ್ಲಪ್ಪ ಅಂತ ಯಾರು ಕೊರಗಕ್ಕೆ ಹೋಗ್ಬೇಡಿ ನೋಡಿ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಗಿಡ ಎಲ್ಲ ಹಾಲ್ಕೊಂಡು ಬಿದ್ದೋಗಿದೆ ಜನರಲ್ಲಾಗಿ ಇನ್ನೂರು ಬಾಕ್ಸು ಟೊಮೊಟೊ ಬೆಳೀತಾ ಇದ್ದಾರೆ ರೈತ ಇವತ್ತು ಐವತ್ತು ಬಾಕ್ಸ್ ಮಾತ್ರ ಬೆಳೀತಾ ಇದ್ದಾನೆ ಅಂದರೆ ಮಳೆಯಿಂದಾಗಿ ಇಳುವರಿ ಎಲ್ಲ ಹೋಗಿದೆ ಇಳುವರಿ ಬಂದಿಲ್ಲ ಗಿಡ ಎಲ್ಲ ಸತ್ತೋಗಿದೆ ಸೊ ಹಾಗಾಗಿ ರೈತರಿಗೆ ಈಗೇನು ಇನ್ನೂರು ರೂಪಾಯಿಂದ ಬಾಕ್ಸ್ ಹೋಗ್ತಾ ಇದೆ ಇನ್ನೂರು ರೂಪಾಯಿ ಬಾಕ್ಸೋದ್ರೂ ಕೂಡ ಈಗಿನ ಪರಿಸ್ಥಿತಿಗೆ ನಷ್ಟವೇ ಯಾಕಂದರೆ ನೂರು ರೂಪಾಯಿ ಬಾಕ್ಸೋದಾಗ ಇನ್ನೂರು ಬಾಕ್ಸ್ ಬರ್ತಾಯಿತ್ತು ಈಗ ಇನ್ನೂರು ರೂಪಾಯೋ ಇನ್ನೂರೈವತ್ತು ಬಾಕ್ಸ್ ಹೋದಾಗ ಬರೀ ಐವತ್ತು ಬಾಕ್ಸ್ ಇದೆ ಅಂದರೆ ಮೂವತ್ತು ಪರ್ಸೆಂಟ್ ಮಾತ್ರ ಬೆಳೆ ಸಿಗ್ತಾ ಇದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಲಾಸು ಜೊತೆಗೆ ಖರ್ಚು ಜಾಸ್ತಿ ಈ ಸಲ ಮಳೆಗಾಲದಲ್ಲಿ ಔಷಧಿ ಜಾಸ್ತಿ ಹೊಡಿಬೇಕು ಜನ್ರಲ್ಲಾಗಿ ಟೊಮೊಟೊಗೆ ನಾವು ಟೊಮೊಟೊಗೆ ಔಷಧಿ ಹೊಡಿದಿರೋ ಟೊಮೊಟೊ ಬೆಳಿತೀವಿ ಅನ್ನೋದೆಲ್ಲ ಸುಳ್ಳು ಆರ್ಗನಿಕ್ ಅಂತಾರಲ್ಲ ತುಂಬ ರೇರು ಅಂದರೆ ಮಳೆಗಾಲದಲ್ಲಿ ತುಂಬ ಕಷ್ಟ ಅದಕ್ಕೂ ಆರ್ಗಾನಿಕ್ ಔಷಧಿಯನ್ನು ಹೊಡೆದಿರ್ತಾರೆ ಸೊ ಎಷ್ಟು ತಕ್ಕದಾಗ ಔಷಧಿ ಹೊಡಿಬೇಕೋ ಅಷ್ಟು ಔಷಧಿ ಹೊಡಿಲೇಬೇಕು ಇಲ್ಲಾಂದರೆ ನಿಜಕ್ಕೂ ಟಮೊಟೊ ಸಾಕೋದಕ್ಕೆ ಆಗೋದಿಲ್ಲ ಸತ್ತೋಗ್ಬಿಡುತ್ತೆ ಬೇಗ ಸೊ ಔಷಧಿ ಹೊಡಿಬೇಕು ನೋಡಿ ದಾರ ಇದೆ ನೋಡಿ ಈ ದಾರ ಕಟ್ಟಬೇಕು ಟೊಮೊಟೊ ಬೀಳ್ದಾರಂಗೆ ಅದು ಎರಡು ಮೂರು ಸ್ಟೇಜ್ ಕಟ್ಟಬೇಕು ನೋಡಿ ಇಲ್ಲೊಂದು ಸ್ಟೇಜ್ ತೋರಿಸ್ತದೆ ನಿಮಗೆ ನೋಡಿ ಈ ಟೈಮ್ ಇದು ದಾರ ಅಂತ ಉರಿ ಇದೆ ಟೈನ್ ದಾರ ಸೊ ಇದನ್ನ ಪ್ರತಿಯೊಂದು ಗಿಡದ ಪ್ರತಿಯೊಂದು ಗಿಡಕ್ಕೂ ಏನು ಗಿಡದ ಈ ಇವೆಲ್ಲ ಇರ್ತವೆ ಸೊ ಇದಕ್ಕೆ ಇದನ್ನ ದಾರ ಕಟ್ಟಬೇಕು ಅದಕ್ಕೆ ಒಂದು ಸುಲ್ಟಿ ಟೈನ್ ಅಂತ ಕರಿತೀವಿ ಇದನ್ನ ಸುಲ್ಟಿ ದಾರ ಅಂತ ಅದನ್ನ ಈ ಒಂದು ಪೋಲ್ಸ್ ಇದೆ ಪೋಲ್ಸ್ಗೆ ಅದನ್ನ ಚುಚ್ಚಿ ಒಂದು ಪೋಲ್ಸಿಂದ ಒಂದು ಪೋಲ್ಸ್ಗೆ ಕಟ್ ಹಾಕಿ ಮತ್ತು ಆ ಪೋಲ್ಸ್ಗೆ ಫಸ್ಟ್ ಸ್ಟೇಜು ಇದು ಚ ಸಣ್ಣ ಗಿಡ ಆಗಿರಬೇಕಾದ್ರೆ ಒಂದು ಇಪ್ಪತ್ತು ದಿನ ಗಿಡಕ್ಕೆ ಈ ಥರ ಕಟ್ಟಿ ಅದಾದ ಗಿಡ ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಮತ್ತೆ ಇನ್ನೊಂದು ಕಟ್ಟಬೇಕು ಆಗಿ ಬೇಸಿಗೆ ಕಾಲದಿಂದ ತುಂಬ ಗಿಡ ಚೆನ್ನಾಗಾಗುತ್ತೆ ಅಂದರೆ ಇನ್ನೊಂದು ಕಟ್ತಾರೆ ಈ ಥರ ಮೇಲಕ್ಕೆ ಸೊ ಅಷ್ಟು ಮಟ್ಟಿಗೆ ಆಗಿಲ್ಲ ಈಗ ಟೂ ಟೂ ಸ್ಟೆಪ್ ಆಫ್ ಏನೋ ಈ ಥರ ದಾರ ಕಟ್ಟೋದನ್ನ ನೀವು ಕಾಣಿಸ್ತಾ ಇರ್ತೀರ ಏ ರೈತರು ಸುಮ್ಮನೆ ಬಿಡಪ್ಪ ರೈತರು ಸೋಂಬೇರಿಗಳು ರೈತರು ಕೆಲಸ ಮಾಡಲ್ಲ ದುಡ್ಡು ಬಂಬಿ ಅವರಿಗೆ ಅವ್ರಿಗೆ ಅನ್ಕೊಂತಿರೋ ಜನ ಎಲ್ಲ ರೈತರ ಕಷ್ಟ ಅವ್ರಿಗೆ ಗೊತ್ತು ನೋಡಿ ಪ್ರತಿಯೊಂದಕ್ಕೂ ಹೆಂಗೆ ಕಟ್ಟಿರಬೇಕು ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಗಿಡದ ಒಂದು ಏನು ಕೊಂಬು ಥರ ಬರುತ್ತಲ್ವ ಸೊ ಈ ಥರ ಸೊ ಈ ಥರ ಪ್ರತಿಯೊಂದು ಕೊಂಬುಗೂ ಕಟ್ಟು ಕಟ್ಟಬೇಕು ಸೊ ಆಗ ಮಾತ್ರ ಟೊಮೊಟೊ ಉಳಿದು ಅಷ್ಟೆಲ್ಲ ಕಟ್ಟಿದ್ರು ಕೂಡ ಉಳಿಯುತ್ತಾ ಉಳಿಯಲ್ಲ ಗಾಳಿ ಮನೆ ಬಂದರೆ ಬಿದ್ದೋಗಿದೆ ನೋಡಿ ಇಲ್ಲಿ ಬಿದ್ದೋಗಿದೆ ಇದು ಕಟ್ಟಿದ್ರೂ ಬಿದ್ದೋಗುತ್ತೆ ನೋಡಿ ಎಲ್ಲ ಹೋಗಿ ಒಂದು ಕಡೆಯಿಂದ ಎಲ್ಲ ಒಂದು ಕಡೆಯಿಂದ ಕಿತ್ತೋಗುತ್ತೆ ಸೊ ಅಷ್ಟು ಈಸಿ ಅಲ್ಲ ನಾವು ಅನ್ಕೊಂಡಷ್ಟು ನಮಗೆ ಟೊಮೆಟೊ ಹತ್ತು ರೂಪಾಯಿ ಕೆ ಜಿ ಬಂದು ತಗೊತೀವಪ್ಪ ಅಂದ್ಕೊತಾರಲ್ವ ಸೊ ಆ ಹತ್ತು ರೂಪಾಯಿ ಶ್ರಮದ ಹಿಂದೆ ರೈತನ ಮೂರು ತಿಂಗಳ ಶ್ರಮ ಇರುತ್ತೆ ಹಗಲು ರಾತ್ರಿ ನಿದ್ದೆ ಇಟ್ಟಿರ್ತಾನೆ ನೋಡಿ ಎಲ್ಲ ಬಿದ್ದೋಗಿದೆ ಕಾಣಿಸ್ತಾ ಇದೆಯಾ ಒಂದು ಕಡೆ ಫುಲ್ಲು ವಾಳ್ಕೊಂಡು ಹೋಗ್ಬಿಟ್ಟಿದೆ ಕಳೆದ ಎರಡು ವರ್ಷದಿಂದ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಹತ್ತು ರೂಪಾಯಿಗಂತೂ ಟೊಮೆಟೊ ಸಿಕ್ಕೇ ಸಿಕ್ಕಿದೆ ಎರಡು ವರ್ಷದಲ್ಲಿ ಅಂದರೆ ಅಷ್ಟು ರೇಟ್ ಡೌನ್ ಆಗಿತ್ತು ರೈತರಂತೂ ಅಷ್ಟು ಬರ್ಬೋದಾಗಿದ್ರಪ್ಪ ಈಗಲೂ ಕೂಡ ಏನು ರೈತರಿಗೆ ಏನು ತುಂಬ ಸ ಇಲ್ಲ ನೀವು ಅನ್ಕೊಂಡಷ್ಟು ಓ ನಮಗೆ ಐವತ್ತು ರೂಪಾಯಿ ಆಗ್ತಿದ್ರಪ್ಪ ಮಾರ್ಕೆಟಲ್ಲಿ ಎಪ್ಪತ್ತು ರೂಪಾಯಿ ಆಗ್ತಾ ಇದಾರೆ ಅಂದ್ಕೊಬೋದು ಈಗ ಇನ್ನೂರು ರೂಪಾಯಿಂದ ಶುರುವಾಗುತ್ತೆ ಹದಿನೈದು ಕೆ ಜಿ ಬಾಕ್ಸು ಲೆಕ್ಕ ಹಾಕೊಳ್ಳಿ ಹದಿನೈದು ಕೆ ಜಿಗೆ ಇನ್ನೂರು ರೂಪಾಯಿ ಅಂದರೆ ಎಷ್ಟಾಗುತ್ತೆ ಅಂತ ಅಂದರೆ ರೈತರಿಗೆ ಹದಿನೈದು ರೂಪಾಯಿಗಳು ಸಿಗೋಲ್ಲ ಕೆ ಜಿಗೆ ಲೆಕ್ಕ ಹಾಕೊಳ್ಳಿ ರೈತರಿಗೆ ಹದಿನೈದು ರೂಪಾಯಿಗಳು ಸಿಗಲ್ಲ ಹದಿನೈದು ರೂಪಾಯಿ ಅಂದರೆ ಹದಿನೈದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಹದಿನೈದು ಕೆ ಜಿ ಬಾಕ್ಸು ಇನ್ನೂರು ರೂಪಾಯಿ ಹೋಗುತ್ತೆ ಅಂದರೆ ರೈತರಿಗೆ ಸಿಗೋದು ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂದರೆ ಅವಾಗ ಏನು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಅನ್ಕೊಳ್ಳಿ ರೈತರಿಗೆ ಸಿಗೋದು ಕೆ ಜಿ ಆ ಹದಿನೈದು ರೂಪಾಯಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಹೋದಾಗ ಎ ಪಿ ಎಮ್ ಸಿ ಮಾರ್ಕೆಟ್ ಟೆನ್ ಪರ್ಸೆಂಟ್ ಕಟ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಅಂದರೆ ಹದಿನೈದು ರೂಪಾಯಿ ಟೆನ್ ಪರ್ಸೆಂಟ್ ಅಂದರೆ ಒಂದೂವರೆ ರೂಪಾಯಿ ಅಂದರೆ ಹದಿಮೂರುವರೆ ರೂಪಾಯಿ ಸಿಕ್ತಾರೆ ರೈತರಿಗೆ ಕೆ ಜಿಗೆ ಆ ಹದಿಮೂರವರೆ ರೂಪಾಯಲ್ಲಿ ಮತ್ತೆ ಬಾಕ್ಸ್ ಚಾರ್ಜು ಒಂದೊಂದು ಬಾಕ್ಸ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜು ಕೂಲಿ ಚಾರ್ಜು ಇದು ಬೆಳೆದ ಮೇಲೆ ಬರ್ತಕ್ಕಂಥ ಚಾರ್ಜ್ ಹೇಳ್ತಾ ಇರೋದು ಬೆಳೆಯೋಕ್ಕೆ ಮುಂಚೆ ಬರೋ ಚಾರ್ಜ್ ಅಲ್ಲ ಬೆಳೆದ ಮೇಲೆ ಬರ್ತಾ ಇರತಕ್ಕಂಥ ಚಾರ್ಜು ಒಬ್ಬ ಹೆಣ್ಮಕ್ಕಳಿಗೆ ಅಂದರೆ ಟೊಮೊಟೊ ಕಿಡೋರಿಗೆ ಮುನ್ನೂರು ರೂಪಾಯಿ ಕೊಡಬೇಕು ದಿನಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜು ಆಟೋದ ಟೆಂಪೋದಲ್ಲಿ ಹಾಕೊಂಡ್ಬರ್ತಾರೆ ಜೊತೆಗೆ ಮಂಡಿ ಚಾರ್ಜ್ ಕೊಡಬೇಕು ಬಾಕ್ಸ್ಗಳಿಗೆ ಇಷ್ಟೊಂದು ಚಾರ್ಜ್ ಒಂದು ಕೊಡಬೇಕು ಸೊ ಎಲ್ಲ ಕಳೆದ್ರೆ ನೀವಂತಿರಲ್ಲ ಈಗ ನಮ್ಗೆ ಐವತ್ತು ರೂಪಾಯಿ ಆಯ್ತಪ್ಪ ಟೊಮೆಟೊ ರೇಟು ಅರವತ್ತು ರೂಪಾಯಿ ಆಯಿತು ಅಂತ ರೈತರಿಗೆ ಮ್ಯಾಕ್ಸಿಮಮ್ ಒಂದು ರೀತಿ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ರೂಪಾಯಿ ಸಿಗ್ಬೋದು ಅಂದರೆ ಇಷ್ಟು ರೇಟ್ ನಿಮ್ಗೆ ಐವತ್ತು ರೂಪಾಯಿ ಇದ್ದೆ ರೈತರಿಗೆ ಸಿಗೋದು ಹತ್ತು ರೂಪಾಯಿ ಮಧ್ಯವರ್ತಿಗಳ ಕಾಟ ತಪ್ಪಿಸ್ಬೇಕು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ ಅದು ಯಾವ ಥರ ತಪ್ಪಿಸಬೇಕು ಅಂತ ಬಾರದಂಥ ದೇಶದಲ್ಲಿ ಈಗ ಅದೇ ಚರ್ಚೆ ಆಗ್ತಾಯಿದೆ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ತಿದ್ದುಪಡಿ ತರ್ತಾ ಇದ್ದೀವಿ ಕೃಷಿ ಕಾಯ್ದೆಗಳು ಮಾಡ್ತಾ ಇದ್ದೀವಿ ಅಂತ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಇಂದು ಇನ್ನೂ ಕೂಡ ಯಾರೂ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ರೈತರು ಪ್ರತಿ ಪ್ರೊಟೆಸ್ಟ್ ಮಾಡ್ತಾನೆ ಇದಾರೆ ಕಳೆದ ಒಂದು ವರ್ಷದಿಂದ ಎ ಪಿ ಎಮ್ ಸಿ ಮಾರ್ಕೆಟ್ ಇರಬೇಕು ಅಂತ ನಾನು ನೋಡಿದಂಗೆ ಎ ಪಿ ಎಮ್ ಸಿ ಮಾರ್ಕೆಟಿಂದ ಈ ಪ್ರಯೋಜನ ಆಗಿಲ್ಲ ಅಥವಾ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಂದ ರೈತರನ್ನ ನಾವು ಉದ್ಧಾರ ಮಾಡ್ತೀವಿ ಅಂತ ಬರ್ತಾರಲ್ಲ ಅವರಿಂದ ಪ್ರಯೋಜನ ಆಗಿಲ್ಲ ಎರಡೂ ಕಡೆಯಿಂದ ಲೂಪೋಸ್ಟ್ ತುಂಬಾ ಇದ್ದಾವೆ ಸೊ ಒಂದು ಬೆಲೆ ನಿಗದಿ ಮಾಡೋಂಥ ಅಧಿಕಾರ ರೈತರಿಗಿಲ್ಲ ಸೊ ಅದು ನಮ್ಮ ದುರಂತ ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಬೇಕಾ ಸರ್ಕಾರಗಳು ಅಂತ ಗಮನಿಸಬೇಕು ಯಾಕಂದರೆ ಇವತ್ತು ಒಂದು ಶಾಂಪು ಬೆಲೆಯನ್ನು ಕಾ ಕಂಪ್ನಿಗಳಿದೆ ಅಂದರೆ ಡಿಸೈಡ್ ಮಾಡ್ತೇವೆ ಒಂದು ರೂಪಾಯಿಗೆ ಶ್ಯಾಂಪೂನಪ್ಪ ಐವತ್ತು ರೂಪಾಯಿಗೆ ಶಾಂಪೂ ಇದ್ರ ಬೆಲೆ ಇಪ್ಪತ್ತು ರೂಪಾಯಿ ಇದರ ಬೆಲೆ ಹತ್ತು ರೂಪಾಯಿ ಅಂತ ಪ್ರತಿಯೊಂದು ಕೂಡ ಎಮ್ ಆರ್ ಪೀರಿಯಡಲ್ಲಿ ಅದಕ್ಕೆ ಜಿ ಎಸ್ ಟಿ ಬೆಲೆ ಹಾಕಿ ಜನರನ್ನು ಸಾಯಿಸ್ತಾ ಇದ್ದಾರೆ ಬಟ್ ಒಂದು ಫಿಕ್ಸ್ಡ್ ರೇಟ್ ಇಲ್ಲದೆ ಇರತಕ್ಕಂಥ ಒಂದು ಏನಾದರೂ ಪ್ರಾಡಕ್ಟ್ಸ್ ಇದ್ದಾವೆ ಅಂದರೆ ಅದು ನಮ್ಮ ರೈತರ ಅಂತ ಪ್ರಾಡಕ್ಟ್ಸು ಅದೇ ರೈತರು ಬೆಳೆದ ಟೊಮೊಟೊನ ಕೆಚಪ್ ಮಾಡ್ತೀವಿ ಅದಕ್ಕೆ ಫಿಕ್ಸ್ ರೇಟು ಅದು ರೈತರು ಮಾಡೋದಲ್ಲ ಅದು ಕಂಪ್ನಿಗಳು ಮಾಡೋದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಬೇಕು ಎ ಪಿ ಎಮ್ ಸಿ ತಿದ್ದುಪಡಿ ಕಾಯ್ದೆಗಳೆಲ್ಲ ಇದ್ದಾವೆ ಆ ತಿದ್ದುಪಡಿ ಆದಮೇಲೆ ರೈತ ಎಲ್ಲಿ ಬೇಕಾದರೂ ಬೆಳ್ಕೊಬೋದು ಬೆಳೆನ ಅಂದರೆ ಮಾರ್ಬೋದು ಅನ್ನೋ ಒಂದು ರೂಲ್ಸ್ ತರ್ತಾ ಇದ್ದಾರೆ ಬಟ್ ಈಗಲೂ ಇದೆ ಅದೇನು ಹೊಸದೇನಲ್ಲ ಅದನ್ನ ಕಾಯ್ದೆ ರೂಪದಲ್ಲಿ ತರ್ತಾ ಇದ್ದಾರೆ ಅಷ್ಟೇ ಈಗಲೂ ಕೂಡ ಬಿಗ್ ಬಾಸ್ ಕೆಟ್ಟಂಥ ಕಂಪ್ನಿಗಳು ಅಥವಾ ಬಿಗ್ ಬಾಸ್ ಅಂತ ಕಂಪ್ನಿಗಳು ಮೊದಲೇ ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಎಲ್ಲ ಅವರೇ ಪೂರೈಕೆ ಮಾಡಿ ಮತ್ತು ಅವರೇ ಟೊಮೊಟೋನ ಅಥವಾ ಬೇರೆ ಬೆಳೆಗಳನ್ನು ತಗೊಂಡೋಗೋವಂಥ ಪದ್ಧತಿ ಇದೆ ಬಟ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ನೋಡಿದ ತುಂಬ ಕಡಿಮೆ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಮೋದಿ ಸರ್ಕಾರ ಏನೋ ಡಬಲ್ ಮಾಡ್ತೀವಿ ರೈತರು ಆದಾಯ ಅಂತ ಇದ್ದಾರೆ ಇನ್ನೂ ಆಗಿಲ್ಲ ರೈತರ ಇಷ್ಟು ವರ್ಷದಲ್ಲಿ ಹೆಂಗಿದಾರೋ ಈಗಲೂ ಹಾಗೇ ಇದ್ದಾರೆ ಮುಂದಿನ ದಿನಗಳಲ್ಲಿ ಬದಲಾಗಬೇಕು ಅಂತ ನಮಗೂ ನಮ್ಮದು ಕೂಡ ಆಶಯ ಸೊ ನೀವು ಯಾರು ಕೂಡ ಟಮೊಟೊ ರೇಟ್ ಜಾಸ್ತಿ ಆಯ್ತಲ್ಲಪ್ಪ ರೈತರು ತುಂಬ ದುಡ್ಡು ಮಾಡ್ಕೊಂಬಿಟ್ರು ಅಂತ ಯಾರು ಅಂದ್ಕೊಬೇಡಿ ರೈತರ ಕಷ್ಟ ರೈತರ ಕಷ್ಟ ನಾನು ನೋಡ್ಸೋದು ಸ್ವಲ್ಪ ಮಟ್ಟಿಗೆ ಅಷ್ಟೇ ನೋಡಿ ಈ ಗಿಡ ಎಲ್ಲ ಹೋಗ್ಬಿಟ್ಟಿದೆ ಇಲ್ಲಿ ಪಾಪ ರೈತ ಯಾರು ಯಾರು ಹೇಳ್ತಾನಿದ್ನಾ ನೋಡಿ ಗಿಡನೇ ಇಲ್ಲ ಇಲ್ಲಿ ನೋಡಿ ಈ ಥರ ಗಿಡಗಳು ತೋಟದಲ್ಲಿ ತುಂಬ ಇದ್ದಾವೆ ಇನ್ಮ್ಯಾಸ್ ಗೈಸ್ ಟೊಮೆಟೊದು ತೋಟ ಗಿಡ ನೋಡಿದ್ದೀನ ಸೊ ಇಷ್ಟ ಆಯಿತು ಅಂದ್ಕೊತೀನಿ ಹೇಗಿದೆ ಟೊಮೊಟೊ ತೋಟ ರೈತರು ಕಷ್ಟಪಡ್ತಾರೆ ಟೊಮೊಟೊ ತೋಟದಲ್ಲೇ ತೋರಿಸಿದ್ದೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ನನ್ನ ಮಿಸಸ್ ಚಾನಲ್ ಇದು ಪ್ರಿಯಾ ಪ್ರಪಂಚ ಅಂತ ಸೊ ನನ್ನ ಮಿಸಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು